ಹಾಯ್ ಫ್ರೆಂಡ್ಸ್, ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಪೇಪರ್ 1 ಮತ್ತು ಲ್ಯಾಂಗ್ವೇಜ್ ಟೀಚರ್ಸ್ ಇಂಗ್ಲೀಷ್ಗೆ ಸಹಾಯ ಆಗುವಂತೆ ವಿಡಿಯೋ ಪಾರ್ಟ್ 1 ಈಗಾಗಲೇ ನೋಡಿದ್ವಿ, ಮಾಡೆಲ್ ಕ್ವೆಶನ್ಸ್ ಮತ್ತು ಆನ್ಸರನ್ನು. ಸೊ ಇನ್ನು ಉಳಿದಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಿರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಕಳೆದ ಒಂದು ವಿಡಿಯೋ ಕ್ಲಾಸಲ್ಲಿ 15ನೇ ಪ್ರಶ್ನೆವರೆಗೂ ಆಗಿತ್ತು, ಮೇಡಮ್ರವರು ಈ ಒಂದು ಕ್ಲಾಸನ್ನು ಮಾಡಿದರು. ಮುಂದುವರೆದ ಭಾಗವನ್ನು ನಾನು ನಿಮಗಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರಶ್ನೆ ಸಂಖ್ಯೆ 16 ನೋಡೋಣ, ಈ ರೀತಿ ಇದೆ. ಸೊ ಇದು ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ವಿತ್ ಮೈನ್ ಗ್ರಾಮರ್ ಕಂಟೆಂಟ್ ಇದರಲ್ಲಿ ಇರುತ್ತೆ. ಸೊ ಪ್ರಶ್ನೆ, ತನುಶ್ರೀ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಬಸ್ ಅಂತ ಇದೆ. ದ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಈಸ್ ಅಂತ ಇದೆ. ಸೊ ಅಂದರೆ ತನುಶ್ರೀ ಶಾಲೆಗೆ ಬರ್ತಕ್ಕಂಥದ್ದು ಯಾವುದರಿಂದ, ಬಸ್ಸಿಂದ ಬರ್ತಾಳೆ ಅಂತ. ಅಂದರೆ ಇಂದ ಯಾವುದರಿಂದ ಅಂತ ಹೇಳೋದಕ್ಕೆ ಆಪ್ಷನ್ಸ್ ಈ ಥರ ಇದ್ದಾವೆ. ಪ್ರಿಪೊಸಿಷನ್ಸು ಆನ್, ಈಸ್, ಬೈ, ಇನ್ ಅಂತ ಇದೆ. ಸೊ ಆಪ್ಷನ್ಸು ಬೈ ಅಂತೇಳಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ತನುಶ್ರೀ ಕಮ್ಸ್ ಟು ಸ್ಕೂಲ್ ಬೈ ಬಸ್ ಅಂದರೆ ಬಸ್ ಮುಖಾಂತರ ಅವಳು ಶಾಲೆಗೆ ಬರ್ತಾಳೆ. ಆನ್ ಬಸ್ ಅಂದರೆ ಬಸ್ ಮೇಲೆ ಬರ್ತಾಳೆ, ತಪ್ಪಾಗುತ್ತೆ. ಅದು ಬಸ್ ಆಗಿದೆ, ಅದು ಸರಿಯಾದ ಒಂದು ಅರ್ಥ ಬರಲ್ಲ, ಈಸ್ ಬರೋದಿಲ್ಲ. ಇನ್ ಅಂದರೆ ಒಳಗೆ ಅಂತ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಅಂತ ಹೇಳಿದಾಗ ವೆಹಿಕಲ್ಲು ಅದೆಲ್ಲ ಬೈ ಬೈಸಿಕಲ್, ಬೈ ವಾಕ್. ನಾನು ಹೇಗೆ ಬಂದ್ರಿ ನೀವು ಅಂತ ಕೇಳಿದ್ರೆ ಬೈ ವಾಕ್, ನಾನು ಬೈ ವಾಕ್ ಬಂದೆ. ಬೈ ಬಸ್, ನಾನು ಬೈ ಬಸ್ ಮುಖಾಂತರ ಬಂದೆ. ಸೊ ಈ ರೀತಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವೆಶನು, ಈ ಥರ ಇದೆ. ರಾಮಣ್ಣ ಸೆಡ್ ದ ಮ್ಯಾಂಗೋಸ್ ಆರ್ ಸ್ವೀಟ್ ಲೈಕ್ ಹನಿ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ದ ಮ್ಯಾಂಗೋಸ್ ಆರ್ ಸ್ವೀಟ್ ಲೈಕ್ ಹನಿ ಅಂದರೆ ಮಾವಿನ ಹಣ್ಣುಗಳು ಜೇನಿನಷ್ಟು ಸಿಹಿಯಾಗಿದ್ದಾವೆ ಅಂತ. ಜೇನಿನಂತೆ, ಅಂತೆ ಅಂದರೆ ಲೈಕ್ ಅಂತ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ. ದ ಫಿಗರ್ ಆಫ್ ಸ್ಪೀಚ್ ದಟ್ ರಾಮಣ್ಣ ಹ್ಯಾಸ್ ಯೂಸ್ಡ್ ಈಸ್, ಯಾವ ಒಂದು ಅಲಂಕಾರವನ್ನು ಇಂಗ್ಲೀಷಲ್ಲಿ ನಾವು ಬಳಸ್ತೀವಿ ಅಂತ. ಅದು ಪರ್ಸನ್ಗೆ ಏನಾದರೂ ಕಂಪೇರ್ ಮಾಡಿದರೆ ಅದನ್ನು ಪರ್ಸೋನಿಫಿಕೇಶನ್ ಅಂತೀವಿ. ಸೊ ಈಗ ನಿಮಗೆ ಅಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ 30 ನಿಮಿಷಗಳಿಗೆ ಹೆಚ್ಚಿನ ಕಾಲ ತಿಪೇಶ್ ಎನ್ನಿ ಅಂಥೇಳಿ ಈಗ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ನೀವು ಆ ಒಂದು ವಿಡಿಯೋ ಭಾಗದಲ್ಲಿ ಹೋಗಿ ನೀವು ಯಾವ್ಯಾವ ಇದ್ದಾವೆ ಅದ್ರ ಬಗ್ಗೆ, ಅಂದರೆ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ನೀವು ಹೆಚ್ಚಿನ ಒಂದು ಸ್ಟಡಿ ಮಾಡ್ಬೋದು. ಇಲ್ಲಿ ಲೈಕ್ ಅನ್ನೋ ಒಂದು ವರ್ಡ್ ಇರೋದ್ರಿಂದ ಇದನ್ನು ಸಿಮಿಲಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನು, ರೀಡ್ ದ ಡೈಲಾಗ್. ಇಲ್ಲೊಂದು ಡೈಲಾಗ್ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಸರಳ, ಗೀತಾ ವಿಲ್ ಯು ಗಿವ್ ಮೀ ಮೋರ್ ಡೀಟೇಲ್ಸ್ ಅಬೌಟ್ ಹೌ ಟು ಸರ್ಚ್ ದ ಮೀನಿಂಗ್ ಆಫ್ ದ ವರ್ಡ್ ಇನ್ ಡಿಕ್ಷನರಿ ಅಂತ ಇದೆ. ಗೀತಾ ಹೇಳ್ತಾಳೆ ಅದಕ್ಕೆ ಶೋರ್ ಅಂತ. ಸೊ ಇನ್ ದ ಅಬೌ ಡೈಲಾಗ್ ಸರಳ ಈಸ್, ಸರಳ ಏನು ಮಾಡ್ತಾ ಇದ್ದಾಳೆ ಇಲ್ಲಿ, ಏನನ್ನು ಕೇಳ್ತಾ ಇದ್ದಾಳೆ ಅಂತ. ಆಪ್ಷನ್ಸು ಸೀಕಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್ ಕ್ವೆಶನ್, ಸೀಕಿಂಗ್ ಪರ್ಮಿಷನ್, ಆರ್ಡರಿಂಗ್ ಅಂತ ಇದೆ. ಸೊ ಇಲ್ಲಿ ಆ ಕ್ವೆಶನ್ ಏನು ಕೇಳ್ತಾ ಇಲ್ಲ, ಕ್ವೆಶನ್ ಮಾರ್ಕ್ ಇದ್ದರೂ ಕೂಡ ಅಲ್ಲಿ ವಿಲ್ ಯು ಗಿವ್ ಮೀ ಮೋರ್ ಡೀಟೇಲ್ ಅಂತ ಇದೆ. ಅಂದರೆ ನನಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತೀಯಾ ಅಂತ ಕೇಳಿರೋದ್ರಿಂದ ಇದನ್ನು ನಾವು ಏನಕ್ಕೋಸ್ಕರ ಬಳಸ್ತೀವಿ ಅಂದರೆ ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ಬಳಸ್ತಾ ಇರತಕ್ಕಂಥ ಒಂದು ಪದ ಅಥವಾ ಸೆಂಟೆನ್ಸ್ ಅಂತ ಹೇಳ್ತೀವಿ. ಆಸ್ಕಿಂಗ್ ಕ್ವೆಶನ್ ಅಂದರೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಹಾಗೆ ಸೀಕಿಂಗ್ ಪರ್ಮಿಷನ್ ಅಂದರೆ ಈಗ ನಾನು ಸರ್ ಮೇ ಐ ಕಮ್ ಇನ್ ಸರ್ ಅಂತ ಕೇಳಿದಾಗ ನಾನು ಒಳಗೆ ಬರಬಹುದಾ, ಪರ್ಮಿಷನನ್ನು ಕೇಳ್ತಕ್ಕಂಥದ್ದು. ಹಾಗೆ ಆರ್ಡರ್, ಲೆಟ್ ಮೀ 1 ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ಅಥವಾ ಲೆಟ್ ಮೀ 1 ಗ್ಲಾಸ್ ಆಫ್ ಕೋಲಾ, ಕೊಕೋ ಕೋಲಾ, ಆ ಥರ ಹೋಟ್ಲಿಗೆ ಹೋದಾಗ ನಾವು ಆರ್ಡರನ್ನು ಮಾಡ್ತೀವಿ. ಅಥವಾ ನಮ್ಮ ಆರ್ಡರನ್ನು ನಮಗಿನ್ನ ಕೆಳಗಿರ್ತಕ್ಕಂಥವ್ರು ಆಫೀಸಲ್ಲಿ ಅಧಿಕಾರಿಗಳು ಅವರ ಕೆಳವರ್ಗದವರಿಗೆ ಏನು ಮಾಡ್ತಾರೆ, ಇಂಥ ಕೆಲಸವನ್ನು ಮಾಡ್ರಿ ಅಂತ ಆರ್ಡರನ್ನು ಮಾಡ್ತಕ್ಕಂಥದ್ದು. ಸೊ ನೀವು ನೋಡಿದಾಗ ಅಂದರೆ ಇಲ್ಲಿ ವೆಯ್ಟರನ್ನು ಕರೆದು ಕೇಳುವಂಥದ್ದು ಏನಾಗಿರುತ್ತೆ, ಆರ್ಡರ್ ಆಗಿರುತ್ತೆ. ಸೀಕಿಂಗ್ ಪರ್ಮಿಷನ್ ಅಂದಾಗ ಪರ್ಮಿಷನ್, ಏನಾದರೂ ಒಂದು ಪರ್ಮಿಷನನ್ನು ಕೇಳ್ತಕ್ಕಂಥದ್ದು. ಸೊ ಇಲ್ಲಿರೋಂಥ ಒಂದು ಸೆಂಟೆನ್ಸು ಸೀಕಿಂಗ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಆನ್ಸರ್. ಅಂದರೆ ವಿಲ್ ಯು ಗಿವ್ ಮಿ ಮೋರ್ ಡೀಟೇಲ್ ಹೌ ಟು ಸರ್ಚ್ ದ ಮೀನಿಂಗ್ ಆಫ್ ದ ವರ್ಡ್ ಇನ್ ಡಿಕ್ಷನರಿ. ಡಿಕ್ಷನರಿಯಲ್ಲಿ ನಾನು ಈ ಒಂದು ಪದಗಳ ಅರ್ಥವನ್ನು ಹುಡುಕ್ಲಿಕ್ಕೆ ಹೇಗೆ ನಾನು ನೋಡ್ಬೋದು ಅನ್ನೋದನ್ನು ಕೇಳಿದ್ದಾರೆ. ಹಾಗಾಗಿ ಅದು ಸೀಕಿಂಗ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಕ್ವೆಶನು, ದ ವರ್ಡ್ಸ್ ಸ್ಟೆಟಸ್ಕೋಪ್, ಥರ್ಮೋಮೀಟರ್, ಟ್ಯಾಬ್ಲೆಟ್ಸ್, ಸಿರಂಜ್ ಆರ್ ಅಸೋಸಿಯೇಟೆಡ್ ವಿತ್ ದ ಪ್ರೊಫೆಷನ್. ಯಾವ ಪ್ರೊಫೆಷನಲ್ಲಿ ಈ ಪದಗಳ ಬಳಕೆ ಆಗುತ್ತೆ? ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು ಈಗಾಗಲೇ ಟೀಚರಲ್ಲಿ ಬರೋಲ್ಲ, ಇಂಜಿನಿಯರ್ ಬರೋಲ್ಲ, ಡಾಕ್ಟರ್, ಡ್ರೈವರ್ ಅಂತ ಇದೆ. ಸೊ ಇಟ್ ಈಸ್ ಡಾಕ್ಟರ್. ಡಾಕ್ಟರ್ ಆ ಒಂದು ಎಲ್ಲ ಪದಗಳನ್ನು ಬಳಕೆ ಮಾಡ್ತಾರೆ ಮತ್ತು ಅವರ ಪ್ರೊಫೆಷನಲ್ಲಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶನು, ಕ್ವೆಶನ್ ಈ ಥರ ಇದೆ. ಟೀಚರ್ ಆಸ್ಕ್ಸ್ ಪದ್ಮ ಟು ಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಇನ್ ದ ಪ್ರಾಪರ್
ಸೆಂಟೆನ್ಸ್, ಪ್ರಾಪರ್ ಸೆಂಟೆನ್ಸ್ ಆಗಿ ಅದನ್ನು ಕನ್ವರ್ಟ್ ಮಾಡಬೇಕು. ವರ್ಡ್ಸ್ ಈ ಥರ ಇದ್ದಾವೆ, ಶಟ್ ಹೀ ಡೋರ್ ವಿತ್ ಆ್ಯಂಗರ್ ದ ಅಂತ ಇದೆ. ವಿಲ್ ಯು ಹೆಲ್ಪ್ ಹರ್, ಅದಕ್ಕೆ ನಾವು ಸಹಾಯವನ್ನು ಮಾಡಬೇಕಂದ್ರೆ ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಆಪ್ಷನ್ ಹೀ ಶಟ್ ದ ಡೋರ್, ಹೀ ಶಟ್ ದ ಡೋರ್ ವಿತ್ ಆ್ಯಂಗರ್, ಅವನು ಕೋಪದಿಂದ ಬಾಗಿಲನ್ನು ಮುಚ್ಚುತ್ತಾನೆ. ವಿತ್ ಆ್ಯಂಗರ್ ಈ ಶಟ್ ದ ಡೋರ್, ಹೀ ವಿತ್ ಆ್ಯಂಗರ್ ಶಟ್ ದ ಡೋರ್, ಹೀ ಶೌಟ್ ಸಾರಿ ಈ ಶಟ್ ದ ವಿತ್ ಆ್ಯಂಗರ್ ದ ಡೋರ್. ಸಾರಿ ಎರಡು ಆಪ್ಷನ್, ಮೂರು ಕಳೆದ ಬಿ ಸಿ ಡಿ ಅಂತ ಏನಿದ್ದಾವೆ ಕೆಳಗಿರ್ತಕ್ಕಂಥ ಆಪ್ಷನ್ಸು, ಮೀನಿಂಗ್ ಬರಲ್ಲ. ಮೊದಲನೇ ಆಪ್ಷನ್ ಕರೆಕ್ಟ್ ಮೀನಿಂಗ್ ಬರೋದ್ರಿಂದ ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ಆಪ್ಷನ್ ಈಸ್ ಕರೆಕ್ಟು. ದ ಸಫಿಕ್ಸ್ ಅಂದರೆ, ಸಫಿಕ್ಸ್ ಬಗ್ಗೆ ನಿಮ್ಗೆ ಈಗಾಗಲೇ ಪ್ರಿಫಿಕ್ಸ್ ಅಂತ ಗೊತ್ತಾಗಿತ್ತು. ಅಲ್ಲಿ ಪ್ರಿಫಿಕ್ಸ್ ಅಂತ ಮೊದಲನೇ ಒಂದು ಪ್ರಶ್ನೆ ವಿಡಿಯೋ ಒಂದಲ್ಲಿ ನೋಡಿದ್ರಿ. ಈಗ ಸಫಿಕ್ಸ್ ಅಂದರೆ ಪದವನ್ನು ಬಳಕೆ ಆದ ನಂತರ ಬಳಸ್ತಕ್ಕಂಥದ್ದು. ಬಿಗ್ಲಿ ಅಂತ ನಾವೆಲ್ಲ ಯೂಸ್ ಮಾಡಲ್ಲ, ಎಲ್ ವೈ ಅಂಥೇಳಿ. ಆಪರೇಟ್ಲಿ, ಡೈರೆಕ್ಟ್ಲಿ, ವಿಸಿಟ್ಲಿ, ಸೊ ಇಲ್ಲಿ ಕರೆಕ್ಟ್ ವರ್ಡ್ ಡೈರೆಕ್ಟ್ಲಿ. ಸೊ ಹಾಗಾಗಿ ನಾವು ಆಪ್ಷನ್ ಸಿನ ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಪ್ರಿಫಿಕ್ಸ್ ಅಂದರೆ ಮುಂದೆ ಹಾಕೋದು, ಸಫಿಕ್ಸ್ ಅಂದರೆ ಆ ವರ್ಡ್ ಆದಮೇಲೆ ಬಳಸ್ತಕ್ಕಂಥದ್ದು. ಸೊ ಡೈರೆಕ್ಟ್ಲಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ರೀಅರೇಂಜ್ ದ ಸೆಂಟೆನ್ಸ್ ಇನ್ ಅ ಕರೆಕ್ಟ್ ಸೀಕ್ವೆನ್ಸ್ ಟು ಗೆಟ್ ಎ ಸ್ಟೋರಿ. ಒಂದು ಸ್ಟೋರಿ ಆಗಬೇಕು ಅಂದರೆ ಅದಕ್ಕೊಂದು ರೀಅರೇಂಜ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋಣ. ನೀವು ತುಂಬ ಜನ ಹೇಳ್ತಾಯಿದ್ರು ಆನ್ಸರ್ನ ಟಿಕ್ ಹಾಕ್ಬೇಡಿ ಸರ್, ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ. ಸೊ ಇದು ಆಲ್ರೆಡಿ ಟಿಕ್ ಹಾಕಿದೆ, ಪಿ ಡಿ ಎಫ್ ಕನ್ವರ್ಟ್ ಮಾಡಿರೋದ್ರಿಂದ ಏನೂ ಮಾಡಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆ ರೀತಿಯಾದ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಲ್ಲಿ ಆಪ್ಷನ್ಸ್ ಈ ಥರ ಇದ್ದಾವೆ. ಸುರೇಶ್ ಫೆಲ್ಟ್ ಹ್ಯಾಪಿ, ಎ ಬ್ಲೈಂಡ್ ಮ್ಯಾನ್ ವಾಸ್ ಅ ವೇಯ್ಟಿಂಗ್ ಟು ಕ್ರಾಸ್ ದ ರೋಡ್. ಸುರೇಶ್ ವೆಂಟ್ ಟು ದ ಬ್ಲೈಂಡ್ ಮ್ಯಾನ್ ಆ್ಯಂಡ್ ಹೆಲ್ಪ್ಡ್ ಹಿಮ್ ಕ್ರಾಸ್ ದ ರೋಡ್. ದ ಬ್ಲೈಂಡ್ ಮ್ಯಾನ್ ಥ್ಯಾಂಕ್ಡ್ ಆ್ಯಂಡ್ ಬ್ಲೆಸ್ಡ್ ಸುರೇಶ್ ಅಂತ ಇದೆ. ಸೊ ಇದರಲ್ಲಿ ಮೊದಲು ಯಾವುದು ಬರುತ್ತಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ನೋಡಿ. ಎ ಬ್ಲೈಂಡ್ ಮ್ಯಾನ್ ವಾಸ್ ಅವೈಟಿಂಗ್ ಟು ಕ್ರಾಸ್ ದ ರೋಡ್, ಅಂದರೆ ಒಬ್ಬ ಕುರುಡ ಮನುಷ್ಯ ರೋಡನ್ನು ಕ್ರಾಸ್ ಮಾಡಲಿಕ್ಕೆ ಕಾಯ್ತಾ ಇದ್ದಾನೆ. ಸೊ ನೆಕ್ಸ್ಟು, ಸುರೇಶ್ ವೆಂಟ್ ಟು ದ ಬ್ಲೈಂಡ್ ಮ್ಯಾನ್ ಆ್ಯಂಡ್ ಹೆಲ್ಪ್ಡ್ ಹಿಮ್ ಕ್ರಾಸ್ ದ ರೋಡ್ ಅಂತ ಇದೆ, ಅದು ಸೆಕೆಂಡ್ ಆಪ್ಷನ್ನು. ನೆಕ್ಸ್ಟ್, ದ ಬ್ಲೈಂಡ್ ಮ್ಯಾನ್ ಥ್ಯಾಂಕ್ಡ್ ಆ್ಯಂಡ್ ಬ್ಲೆಸ್ಡ್ ಸುರೇಶ್, ಸೊ ಅದಕ್ಕೆ ಬ್ಲೈಂಡ್ ಮ್ಯಾನ್ ಅವನಿಗೆ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾನೆ. ನೆಕ್ಸ್ಟು, ಸುರೇಶ್ ಫೆಲ್ಟ್ ಹ್ಯಾಪಿ, ಅದರಿಂದ ಸುರೇಶಿಗೆ ಹ್ಯಾಪಿ ಆಗುತ್ತೆ. ಸೊ ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ ಫಸ್ಟ್ ಆಪ್ಷನ್ ಅಂದರೆ ಆಪ್ಷನ್ ಡಿನಲ್ಲಿದೆ ನೋಡಿ, ಆ ಒಂದು ಉತ್ತರ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಯತ್ನ ಮಾಡಿ ನೀವು ಅಂದರೆ ಇರೋದನ್ನು ಜೋಡಿಸಿ ನೀವು ಒಂದ್ಸರಿ ಹೇಳಿಕೊಂಡು ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ನೀವು ಹಾಕಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ದ ಥೀಫ್ ಗಾಟ್ ಅವೇ ವಿತ್ ಮೈ ಗೋಲ್ಡ್ ಚೈನ್. ಹಿಯರ್ ದ ಅಂಡರ್ಲೈನ್ಡ್ ವರ್ಡ್ಸ್ ಮೀನ್ಸ್, ಅಂದರೆ ಗಾಟ್ ಅವೇ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಒಬ್ಬ ಕಳ್ಳ ಗೋಲ್ಡ್ ಚೈನನ್ನು ತೊಗೊಂಡು ಪರಾರಿಯಾದ ಅಂತ ಇದೆ. ಆ್ಯಕ್ಚುಲಿ ಅಲ್ಲಿ ಗಾಟ್ ಅವೇ ಅನ್ನೋದಕ್ಕೆ ಆ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ವರ್ಡ್ ಯಾವುದು ಅಂತ. ಆಪ್ಷನ್ಸ್ ಎಸ್ಕೇಪ್ಡ್, ಟುಕ್, ಅಟ್ಯಾಕ್ಡ್, ವೆಂಟ್ ಅಂತ ಇದೆ. ಸೊ ಎಲ್ಲರೂ ವೆಂಟ್ ಅಂತ ಹಾಕ್ಬಿಡ್ತಾರೆ, ಅಲ್ಲ, ಅದಕ್ಕೆ ಎಸ್ಕೇಪ್ಡ್. ಯಾಕೆಂದರೆ ಕಳ್ಳ ಏನಾಗ್ತಾನೆ ಅಂತಂದರೆ ಎಸ್ಕೇಪ್ ಆಗ್ತಾನೆ, ಹೋಗೋದಿಲ್ಲ, ಅವನು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ ಅನ್ನೋ ಒಂದು ಉತ್ತರ ಬರಬೇಕು. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಅದಕ್ಕೆ ನೋಡಿ, ವೆಂಟನ್ನು ಒಂದು ಮೀನಿಂಗ್ ಬರುತ್ತೆ, ಆದರೆ ಅಲ್ಲಿ ಯೂಸೇಜ್ ಬೇಕಲ್ವಾ, ಹಾಗಾಗಿ ಯೂಸೇಜ್ ಅನ್ನೋದು ನಮಗಿಲ್ಲಿ ಎಸ್ಕೇಪ್ಡ್, ಅದು ಸರಿಯಾದ ಉತ್ತರ. ನೆಕ್ಸ್ಟು, ಮಂಜುಳಾ ಕೆನ್ ಹೆಲ್ಪ್ ದ ಪೂರ್ ಅಂತ ಇದೆ. ಮಂಜುಳಾ ಕೆನ್ ಹೆಲ್ಪ್ ದ ಪೂರ್ ಡ್ಯಾಶ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಈಸ್. ಇಲ್ಲಿ ಕ್ವಶನ್ ಟ್ಯಾಗ್ ಅಂತ ಒಂದು ಕೇಳಿದ್ದಾರೆ. ಕ್ವಶನ್ ಟ್ಯಾಗನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಕೆನ್ ಅಂತ ಇದೆ, ಅದಕ್ಕೆ ನಾವು ಅದು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಕಾಂಟ್, ಕಾಂಟ್ ಅಂತ. ಮಂಜುಳಾ ಹುಡುಗಿ ಅಲ್ವಾ, ಅದಕ್ಕೆ ಕಾಂಟ್ ಶೀ ಅಂತ ಕೇಳ್ಬೋದು. ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಂತೆ ಸಾಕಷ್ಟು ವಿವರಣೆಯನ್ನು ಹಿಂದೆ ರಿಸೋರ್ಸ್ ಪರ್ಸನ್ನಿಂದ ನಾನೇನು ಕ್ಲಾಸ್ ಕೊಡಿಸಿದ್ದೆ ಅವರು ನಿಮಗೆ ಕೊಟ್ಟಿದ್ದಾರೆ. ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ವಿಡಿಯೋವನ್ನು ನೋಡಿ, ಇನ್ನಷ್ಟು ನಿಮಗೆ ಮಾಹಿತಿ ಸಿಗುತ್ತೆ, ನೀವೇ ಓನಾಗಿ ಆನ್ಸರನ್ನು ಮಾಡ್ಬೋದು. ವಿಚ್ ಆಫ್ ದೀಸ್ ಪೈರ್ಸ್ ಈಸ್ ನಾಟ್ ಎ ಹೋಮೋಫೋನ್ಸ್, ಅಂದರೆ ಹೋಮೋಫೋನ್ಸ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ, ಉಚ್ಚಾರಣೆ ಮಾಡುವಾಗ ಒಂದೇ ಥರ ಬರುತ್ತೆ. ಇದು ಸಿ 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 ಅಂದರೆ ಎಸ್ ಇ ಎ ಸಿ ಅಂದರೆ ಸಮುದ್ರ, ಸಿ ಅಂದರೆ ನೋಡೋದು, ಎರಡು ಸೇಮ್ ಬರುತ್ತೆ. ಇಯರ್ ಇಯರ್, ವೈ ಇಯರ್ ಇಯರ್ ಅಂದರೆ ವರ್ಷ, ಇಯರ್ ಅಂದರೆ ಕಿವಿ. ಸೊ ನೆಕ್ಸ್ಟು ವೀಕ್, ವೀಕ್ ಅಂತ ಇದೆ, ವೀಕ್ ಅಂದರೆ ದುರ್ಬಲ, ವೀಕ್ ಅಂದರೆ ವಾರ, ಎರಡಕ್ಕೂ ಒಂದೇ ಒಂದು ಪ್ರೊನೌನ್ಸೇಷನ್ ಸೇಮ್ ಬರುತ್ತೆ. ಆದರೆ ಈಟ್, ಏಟ್ ನೋಡಿ, ಇವು ಹೋಮೋಫೋನ್ಸ್ ಅಲ್ಲ, ಹಾಗಾಗಿ ಆಪ್ಷನ್ ಸಿ ಅಂತೇಳಿ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು, ರೀಡ್ ದ ಡೈಲಾಗ್ ಅಂತ ಕೊಟ್ಟಿದ್ದಾರೆ. ವಿಮಲಾ, ವಾಟ್ ಈಸ್ ಯುವರ್ ಫ್ರೀ ಟೈಮ್ ಆ್ಯಕ್ಟಿವಿಟಿ ಕ್ವಶನ್ನು.
ಅದಕ್ಕೆ ಸೂರಜ್ ಡ್ಯಾಶ್ ಈಸ್ ಮೈ ಫ್ರೀ ಟೈಮ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾನೆ. ಈಸ್ ಅಂತ ಕೊಟ್ಟಾಗ ಅಲ್ಲಿ ಯಾವುದು ಫ್ರೀ ಆ್ಯಕ್ಟಿವಿಟಿ, ಅಲ್ಲಿ ನಾವಲ್ಲಿ ಇರ್ತಕ್ಕಂಥ ಆಪ್ಷನ್ಸನ್ನು ನೀವು ಹಾಕಿ ನೋಡಿ. ಮೊದಲನೇ ಆಪ್ಷನ್ ಟು ಪ್ಲೇ, ಟು ಪ್ಲೇ ಈಸ್ ಮೈ ಬರೋದಿಲ್ಲ, ಪ್ಲೇ ಈಸ್ ಮೈ ಬರೋದಿಲ್ಲ, ಪ್ಲೇಯ್ಡ್ ಈಸ್ ಮೈ, ಪ್ಲೇಯ್ಡ್ ಅಂದಾಗ ಫಾಸ್ಟ್ ಟೆನ್ಸಲ್ಲಿ ಯಾವುದನ್ನು ನಾವು ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಈಸ್ ಅಂತ ಬಂದಾಗ ನೋಡಿ, ಇನ್ನೊಂದು ನಿಮಗೊಂದು ಇಲ್ಲಿ ಮ್ಯಾಥಮೆಟಿಕ್ಸ್ ಥರ ಸೂತ್ರ ಹೇಳ್ಕೊಡ್ತೀನಿ. ಆ್ಯಮ್ ಈಸ್ ಆರ್ ಅಂತ ಇದ್ದಾಗ, ಆ್ಯಮ್ ಈಸ್ ಆರ್ ಬಂದಾಗ ಐ ಎನ್ ಜಿಯನ್ನು ನಾವು ಯೂಸ್ ಮಾಡ್ಬೋದು. ಸೊ ಆ್ಯಮ್ ಅಂದರೆ ಆ್ಯಮ್ ಈಸ್ ಆರ್ ಅಂತ ಒಂದು ಪದಗಳು ಬಂದಾಗ ಅವನ್ನ ಯೂಸ್ ಮಾಡುವಾಗ ಐ ಎನ್ ಜಿಯನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಪ್ಲೇಯಿಂಗ್ ಅಂತ ನಾವಿಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಸೊ ಪ್ಲೇಯಿಂಗ್ ಈಸ್ ಮೈ ಫ್ರೀ ಟೈಮ್ ಆ್ಯಕ್ಟಿವಿಟಿ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟು ರೀಡ್ ದ ಡೈಲಾಗ್. ಟೀಚರ್, ವಾಟ್ ಡು ಯು ಥಿಂಕ್ ಈಸ್ ಅವರ್ ಪ್ರೈಮ್ ಡ್ಯೂಟಿ ಸರಳ, ಅಂದರೆ ವಾಟ್ ಡು ಯು ಥಿಂಕ್ ಈಸ್ ಅವರ್ ಪ್ರೈಮ್ ಡ್ಯೂಟಿ ಸರಳ ಅಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ನೆಕ್ಸ್ಟ್ ಸರಳ ಹೇಳ್ತಾಳೆ, ಡ್ಯಾಶ್ ಅವರ್ ಪೇರೆಂಟ್ಸ್ ಈಸ್ ಅವರ್ ಪ್ರೈಮ್ ಡ್ಯೂಟಿ ಮೇಡಮ್. ಅಂದರೆ ದ ಅಪ್ರೋಪ್ರಿಯೇಟ್ ಇನ್ಫಿನೇಟಿವ್ ದಟ್ ಫಿಟ್ಸ್ ಇನ್ ದ ಬ್ಲ್ಯಾಂಕ್ಸ್, ಯಾವುದನ್ನು ನಾವಲ್ಲಿ ಹಾಕಬೇಕಾಗತ್ತೆ ಅಂದರೆ ನೋಡಿ, ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್ ಈಸ್ ಅವರ್ ಪ್ರೈಮ್ ಡ್ಯೂಟಿ. ನಮ್ಮ ಪ್ರಮುಖವಾದ ಜೀವನದ ಒಂದು ಗುರಿ ಯಾವುದಂದರೆ ನಮ್ಮ ಪೇರೆಂಟ್ಸಿಗೆ ನಾವು ರೆಸ್ಪೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಎರಡನೇದು ರೆಸ್ಪೆಕ್ಟಿಂಗ್ ಅಂತ ಇದೆ, ಮೂರನೇದು ರೆಸ್ಪೆಕ್ಟ್ ಅಂತ ಇದೆ, ಟು ರೆಸ್ಪೆಕ್ಟ್ ಟುವರ್ಡ್ಸ್ ಅಂತ ಇದೆ. ಸೊ ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್ ಈಸ್ ಅವರ್ ಪ್ರೈಮ್ ಡ್ಯೂಟಿ. ಸೊ ದಟ್ ಈಸ್ ಆನ್ಸರ್, ಆಪ್ಷನ್ ಎ ಕರೆಕ್ಟ್ ಉತ್ತರ. ದ ವರ್ಡ್ ಸ್ಕೈ ಆ್ಯಸ್ ಡ್ಯಾಶ್ ಸಿಲೆಬಲ್, ಸಿಲೆಬಲ್ ಒಂದಿದ್ದರೆ ಸಿಲೆಬಲ್ ಅಥವಾ ಸಿಲೆಬಲ್ಸ್ ಒಂದು ಅಥವಾ ಎಷ್ಟಿದ್ದಾವೆ ಅಂತ. ಸ್ಕೈ ಅನ್ನೋದರಲ್ಲಿ ಒಂದೇ ಸಿಲೆಬಲ್ ಇದೆ, ಸ್ಕೂಲ್ ಒಂದೇ ಸಿಲೆಬಲ್ ನೋಡಿ, ರಿಮೆಂಬರ್ ಅಂತೀವಿ ಅಂದರೆ ಅಲ್ಲಿ ಮೂರು ಸಿಲೆಬಲ್ ಬರುತ್ತೆ. ಸೊ ಸಿಲೆಬಲ್ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ಆಲ್ರೆಡಿ ಇದ್ರ ಬಗ್ಗೆ ಎಷ್ಟು ಹೆಚ್ಚಿಗೆ ಮಾಹಿತಿಯನ್ನು ಕೊಡಲಾಗಿದೆ, ಸೊ ನೀವು ಅಲ್ಲಿ ನೋಡ್ಬೋದು. ಸೊ ಅದಕ್ಕೆ ಆನ್ಸರ್ ಎಷ್ಟು, ಸ್ಕೈ ಅನ್ನೋದು ಒಂದೇ ಸಿಲೆಬಲ್. ಪುಷ್ಪ ಈಸ್ ಸಫರಿಂಗ್ ಫ್ರಮ್ ಹೈ ಫೀವರ್, ಸೊ ಶೀ ಕೆನ್ ನಾಟ್ ಟೇಕ್ ಪಾರ್ಟ್ ಆಫ್ ದ ಡ್ರಾಮಾ ಕಾಂಪಿಟೇಷನ್. ಸೊ ಇಲ್ಲಿ ಕೆನ್ ನಾಟ್ ಅನ್ನೋದಕ್ಕೆ ಅಂಡರ್ಲೈನನ್ನು ಮಾಡಿದ್ದಾರೆ. ಇಲ್ಲಿ ಕೆನ್ ನಾಟ್ ಅನ್ನೋದನ್ನು ಯಾವ ಒಂದು ವರ್ಡಿಂದ ರಿಪ್ಲೇಸ್ಮೆಂಟ್ ಮಾಡ್ಬೋದು ಶಾರ್ಟ್ ಫಾರ್ಮಲ್ ಬರೆಯಲಿಕ್ಕೆ? ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಸಿ ನೋಡಿ, ಕಾಂಟ್. ಸೊ ಇದು ಸರಿಯಾದ ಉತ್ತರ. ಕಾಂಟ್ ಸ್ಪೆಲ್ಲಿಂಗು ಸಿ ಎ ಎನ್ ಅಪಾಸ್ಟೋಪಿ ಟಿ ಅಂತ ಬರೀಬೇಕು. ಸೊ ಅದು ಮೀನಿಂಗು ಆ ರೀತಿ ಬರುತ್ತೆ. ಸೊ ನಾವು ಇನ್ನೊಂದು ನೋಡಿರ್ಬೋದು, ಟೀಚರ್ಸ್ ಡೇ ಅಂತ ನಾವು ಹೇಳ್ತೀವಿ, ಶಿಕ್ಷಕರ ದಿನಾಚರಣೆ. ಅಲ್ಲಿ ಬರೆಯುವಾಗ ಆಪ್ಷನ್ ಬಿನಲ್ಲಿದೆಯಲ್ಲ ಆ ಥರ ಟೀಚರ್ಸ್ ಅಂತ ಬರೆದು ಲಾಸ್ಟಿಗೆ ಅಪಾಸ್ಟೋಪಿ ಹಾಕ್ತೇವೆ, ಅದು ಕರೆಕ್ಟ್ ಆಗುತ್ತೆ, ಅವರ ಶಿಕ್ಷಕರ ಅಂತ. ಸೊ ಇದನ್ನು ನೀವೆಲ್ಲ ಕಲಿಬೇಕಾಗತ್ತೆ. ಸೊ ಕೆನ್ ನಾಟ್ಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಹಿಯರ್ ಆರ್ ಸಿಂಪಲ್ ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್, ಪಿಕ್ ದ ಸಿಂಪಲ್ ಸೆಂಟೆನ್ಸ್. ಅಲ್ಲಿ ಮೂರು ಥರದ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸಿಂಪಲ್ ಸೆಂಟೆನ್ಸನ್ನು ಪಿಕ್ ಮಾಡಿ ಅಂತ ಹೇಳಿದರೆ. ಸೊ ಡೈರೆಕ್ಟಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಹೀ ಸೇವ್ಡ್ ದ ಚೈಲ್ಡ್ ಅಟ್ ದ ರಿಸ್ಕ್ ಆಫ್ ಈಸ್ ಲೈಫ್, ಅವನ ಒಂದು ಜೀವನ ಒತ್ತೆ ಇಟ್ಟು ಅವನು ಒಂದು ಮಗುವಿನ ಜೀವನ ಕಾಪಾಡ್ತಾನೆ. ಇದು ಸಿಂಪಲ್ ಸೆಂಟೆನ್ಸ್. ಉಳಿದವನ್ನ ನೀವು ಓದ್ಬೋದು, ಅವೆಲ್ಲವೂ ಕೂಡ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮತ್ತು ಅಥವಾ ಕಾಂಪೌಂಡ್ ಸೆಂಟೆನ್ಸ್ ಆಗಿರ್ತವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ನಿಮಗೆ ಈ ಒಂದು ವಿಡಿಯೋ ಕ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಆಲ್ರೆಡಿ ಸ್ವಲ್ಪ ಆನ್ಸರನ್ನು ಬರೆದಿದ್ದೀನಿ, ಮಿಕ್ಕಿದಂಥ ಆನ್ಸರ್ಸನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ಕ್ವಶನನ್ನು ಓದ್ಕೊಳ್ಳಿ, ಇದನ್ನು ಹಾಗೆ ಸ್ಕ್ರೀನ್ಶಾಟ್ ಮಾಡಿ ನೀವು ಓದ್ಬೋದು. ಅಂದರೆ ಇಲ್ಲಿ ಪಂಕ್ಚುಯೇಟ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಇನ್ವರ್ಟೆಡ್ ಕಾಮದಲ್ಲಿ ಆ ಸೆಂಟೆನ್ಸನ್ನು ಹಾಕಿ ಬರೆಯೋದು. ನೆಕ್ಸ್ಟ್, ಅದೇ ಥರ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಇದರಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇರೋದು, ಯಾವುದನ್ನು ಮಿಸ್ಟೇಕ್ ಇದ್ದಾವೆ ಪದಗಳು ಅಂತ ಕೊಟ್ಟಿದ್ದಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕು ಹಾಸ್ಪಿಟಲ್ ಇದೆ, ಟೆನ್ಸ್ ಫಾರ್ಮ್ ಮಿಸ್ಟೇಕು, ಟ್ರೀಟೆಡ್ ಇದೆ. ಸೊ ನಂಬರ್ಸ್ ಡೇಸ್ ಅನ್ನೋದಿದೆಯಲ್ಲ ಅದು ಕೂಡ ತಪ್ಪಿತ್ತು, ತ್ರೀ ಡೇ ಅಂತ ಕೊಟ್ಟಿದ್ದರು. ಸೊ ನೀವು ಕ್ವಶನ್ ಓದ್ಬೋದು, ಆನ್ಸರನ್ನು ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.